ರಿಟೈರ್ಡ್ ಎಂಪ್ಲಾಯೀಸು ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬಂತು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ 2 ಗಂಟೆಯಿಂದ ಈ ಸಮಯವರೆಗೂ ಕಾದಿದ್ದೀವಿ. ಇಲ್ಲಿ ನಮಗೆ ಜನರಿಗೆ ಭಾಳ ತೊಂದರೆ ಇದೆ. ಆದರೆ ಆದ ಕಾರಣದಿಂದ ಸರ್ವೆ ಮಾಡಿಬಿಟ್ಟು ಮನೆಗಳ ಹತ್ರ ಕಳೆದ್ರೆ ಅವ್ರದ್ದು ಏನಿದೆಯೋ ಸರ್ಕಾರ ಫೀಸ್ ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಸರ್ಕಾರದ ಫೀಸ್ ಅವ್ರು ಕೊಡೋದು ಬೇಡ, ನಾವೇ ಫೀಸ್ ಕೊಟ್ಬಿಟ್ಟು ಬೇಕಾದರೆ ನಾವೇ ನೋಂದಣಿ ಮಾಡಿಸ್ತೀವಿ. ಇದು ಭಾಳ ತೊಂದರೆ ಇದೆ ಸರ್. ಸ್ಕೂಲ್ಗೆ ಹೋಗಬೇಕು, ಕೂಲಿಗೆ ಹೋಗಬೇಕು, ಭಾಳ ತೊಂದರೆ ಇದೆ. ಹುಡುಗನೆಲ್ಲ ಕಟ್ಸೋದಕ್ಕೆ ಹೋಗೋದಕ್ಕೆ ಭಾಳ ತೊಂದರೆ ಇದೆ. ಇದು ತಿರುಗಿ ಮತ್ತೆ ಈಗಿನಿಂದ ನಿಂತ್ಕೊಂಡ್ರೆ ತಿರುಗಿ ಮತ್ತೆ ಸರ್ವೇರ್ ಇಲ್ಲ, ಸರ್ವೇರ್ ಇಲ್ಲ ಅಂತ ವಾಪಸ್ ಹೋಗಬೇಕು. ತಿರುಗಿ ಮತ್ತೆ ಬೆಳಗ್ಗೆ ರಾತ್ರಿ ಬಂದು ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು. ಮಕ್ಕಳನ್ನೆಲ್ಲ ಹಾಕೊಂಡು ಬಂದಿದ್ದಾರೆ, ಚಿಕ್ಕ ಮಕ್ಕಳನ್ನೆಲ್ಲ ಹಾಕೊಂಡು ಬಂದಿದ್ದಾರೆ. ಮನೆಯಲ್ಲಿ ಭಾಳ ತೊಂದರೆ ಇದೆ. ಎರಡರಿಂದ ಇದುವರೆಗೂ 60 ಜನ ಇಲ್ಲಿ ನಾವೇ ಕಸ್ಟಮರ್ಸ್, ನಮ್ಮ ಮೆಂಬರ್ಸ್ ಅವರೇ ಸೇರಿಕೊಂಡು ಪಾಪ 60 ಜನ ಸೀಟ್ ಹಾಕೊಂಡು 60 ಜನ ಮೇಲೆ ಇಲ್ಲ ಅಂತ ಹೇಳಿದಕ್ಕೋಸ್ಕರ 60 ಜನಕ್ಕೆ ನಮ್ಮ ಹುಡುಗರೇ ಟೋಕನ್ ನಂಬರ್ ಆಗಿಬಿಟ್ಟು ಪಾಪ 60 ಜನ ಮಾಡಿದ್ದಾರೆ ಸರ್. ಇದುವರೆಗೂ ಬಾಗಿಲು ತೆಗೆದಿಲ್ಲ, ಮಳೆ ಇದೆ, ಮಕ್ಕಳು ಮರಿಗಳೆಲ್ಲ ಇದ್ದಾರೆ ಪಾಪ ನೋಡಿ, ಅಲ್ಲಿಂದೆಲ್ಲ ಕೂತಿದ್ದಾರೆ ಮಕ್ಕಳು ಮರಿಗಳು ಹಾಕೊಂಡ್ರೆ. ಈ ಸ್ಕೀಮೇ ಕೊಟ್ಟಿದ್ದೀರಿ ಅವಕಾಶ, ಭಾಳ ತೊಂದರೆ. ಮನೆ ಮನೆಗೂ ಸೇರಿಸ್ಬಿಟ್ರೆ ನಾವು ಮನೆ ಹತ್ರನೇ ಅವ್ರ ಫೀಸ್ ಏನಿದೆಯೋ ನಮ್ಮ ತೃಪ್ತಿಯಾಗಿ ನೀವೇನು ಕೊಡಬೇಕಂದ್ರೆ ಅದು ಆ ಫೀಸು ಕೊಟ್ಬಿಡ್ತೀವಿ. ಈ ಥರ ಮಳೆ ಗಾಳಿ ಜಾಸ್ತಿ ಇದೆ ಸರ್, ಈ ವಾತಾವರಣನೂ ಸರಿ ಇಲ್ಲ. ದಯವಿಟ್ಟು ಇದನ್ನು ಪರಿಶೀಲಿಸಬೇಕು ಅಂತ ತಮ್ಮಲ್ಲಿ.